ಕೊಳ್ಳೆಗಾಲ ಕೊಳ್ಳೆ ಹೊಡೆಯೋರು ಯಾರು ಮಹೇಶ್ ಮತಕ್ಕೆ ಗಾಳ ಹಾಕ್ತಾರ ಕಮಲ್ ರಾಜ್ ಮಹೇಶ್ ಓಟಕ್ಕೆ ಬ್ರೇಕ್ ಹಾಕ್ತಾರ ಪುಟ್ಸ್ವಾಮಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಒಂದ್ ಕಡೆ ಹ್ಮ್ ಕಮಲ್ ರಾಜ್ ಈಗ ಬಿಎಸ್ಪಿ ನೀವು ಇಲ್ಲಿ ಹಾಕಿದಿರಾ ಕೊಳ್ಳೆಗಾಲ ಕೊಳ್ಳೆ ಹೊಡೆಯೋದು ಯಾರು ಮಹೇಶ್ ಮತಕ್ಕೆ ಗಾಳ ಹಾಕ್ತಾರ ಕಮಲ್ ರಾಜ್ ಅದು ಪಿ ಕ್ಯಾಂಡಿಡೇಟ್ ಬಗ್ಗೆ ಹೇಳ್ತಿದ್ರಿ ಮಹೇಶ್ ಓಟಕ್ಕೆ ಬ್ರೇಕ್ ಹಾಕ್ತಾರಾ ಪುಟ್ಸ್ವಾಮಿ ನಿಮ್ ಇನ್ನೊಂದು ವಿಷಯ ಗೊತ್ತಿರಲಿ ಇಲ್ಲಿ ಎ ಆರ್ ಕೃಷ್ಣಮೂರ್ತಿ ಬಾಲರಾಜು ಜಯಣ್ಣ ಹೌದು ಈ ಮೂರು ಜನ ಕೂಡ ಎಕ್ಸ್ ಎಂ ಎಲ್ ಇವರು ಕೂಡ ಇದ್ದಾರೆ ಪ್ರಬಲವಾಗಿ ಕಾಂಗ್ರೆಸ್ ಇಂದ ಆಸ್ಪಿರೆಂಟ್ಸ್ ಸೊ ಕಾಂಗ್ರೆಸ್ ಕೂಡ ಇಲ್ಲಿ ಪ್ರಬಲವಾಗಿದೆ ಬಟ್ ಅದು ಮನೆ ಮೂರ್ನಾಲ್ಕು ವರ್ಷನ್ ಬಂದಾಗ ಮಹೇಶ್ ಬಿ ಎಸ್ ಪಿ ಗೆದ್ದವರು ಅದರ ಹಿಂದೆ ಬಿ ಎಸ್ ಪಿ ಯಿಂದ ಸೂತಿದ್ದವರು ಈಗ ಅವರು ಬಿಜೆಪಿ ತೆಕ್ಕಲಿದ್ದಾರೆ ಅಲ್ಲಿ ಗೆದ್ದಂತ ಮಾಜಿ ಶಾಸಕ ನಂಜುಂಡ್ ಸ್ವಾಮಿ ಕೂಡ ಟಿಕೆಟ್ ಆಸ್ಪಿರೆಂಟ್ ಬಟ್ ಬಹುತೇಕ ಏನ್ ನೋಡೋರೇ ಏ ಶಿವ ನೀನೇನ್ ಬಿಜೆಪಿ ಹೈಕಮಾಂಡ್ ಅನ್ನೋಕೋಬಿಡಿ ಬಟ್ ಮಹೇಶ್ ಗೆ ಬಹುತೇಕ ಟಿಕೆಟ್ ಹೌದು ಮಹೇಶ್ಗೆ ಗೆ ಟಿಕೆಟ್ ಕೊಡ್ತಾರೆ ನಂಜುಂಡಸ್ವಾಮಿ ಏನ್ ಮಾಡ್ತಾರೆ ನೋಡ್ಬೇಕು ಕಾಂಗ್ರೆಸ್ ಇಂದ ಬಾಲರಾಜ್ ಪರವಾಗಿ ಒಂದಷ್ಟು ಸ್ಲಾಬ್ ಇದೆ ಡಿ ಕೆ ಶಿವಕುಮಾರ್ಗೆ ಹಂಗಿಲ್ಲ ಎ ಆರ್ ಕೃಷ್ಣಮೂರ್ತಿ ಪಾಪ ಎರಡ್ ಸಾವಿರದ ಮನುಷ್ಯ ಕೊಡಬೇಕು ಒಂದು ಚರ್ಚೆ ಇದೆ ಅಂಡ್ ಜಯಣ್ಣ ಪರವಾಗಿ ಒಂದಷ್ಟು ಜನ ಲಾಭಿನ ಮಾಡ್ತಾ ಇದ್ದಾರೆ ಸೊ ಫೈನಲಿ ಇಲ್ಲಿ ಬಾಲರಾಜ್ ವರ್ಸಸ್ ಎ ಆರ್ ಕೃಷ್ಣಮೂರ್ತಿ ಕಾಂಗ್ರೆಸ್ ಟಿಕೆಟ್ ಫೈಟ್ ಇದೆ ಅಲ್ಲಿ ಏನಾಗುತ್ತೆ ನಾ ನೆಕ್ಸ್ಟ್ ಸ್ಟೆಪ್ ಅಂತ ನೋಡಬೇಕು ಒಂದು ಅಂಡ್ ಇನ್ನೊಂದ್ ಕತೆ ಅಲ್ಲಿ ನೋಡ್ಬೇಕು ಗೆ ಸಪೋರ್ಟ್ ಮಾಡ್ತಾರೆ ಸ್ವಾಮಿ ಅಂತ ನೋಡಬೇಕು ಪುಡ್ಸ್ವಾಮಿ ಅಂತ ರಿಟೈಡ್ ಪೊಲೀಸ್ ತಗೊಂಡ್ ಬಂದವರು ಅವರು ಅವ್ರ ಕಾರ್ಯಕ್ರಮ ಮಾಡೋ ಕಡೆಗೆ ಅವರ ಮಾಜಿ ಪತ್ನಿಯನ್ನ ಕಳಿಸಿ ಗಲಾಟಿ ಮಾಡಿಸಿದ್ರು ಅಂತೇನೋ ಮಹೇಶ್ ವಿರುದ್ಧ ಮಾತಾಡಿದ್ರು ಪುಟ್ಸ್ವಾಮಿ ಇವೆಲ್ಲ ಆಗಿತ್ತು ಬೇರೆ ಬೇರೆ ಚರ್ಚೆ ಆತ ಕೂಡ ಒಂದ್ ಸೌಂಡ್ ಮಾಡ್ತಾರೆ ಅವ್ರ ಇನ್ನು ಜೆಡಿಎಸ್ ಕ್ಯಾಂಡೆಡ್ ಆಗ್ತಾರೆ ಅಂತಾರೆ ಅವರು ಬಿಜೆಪಿ ಆಸ್ಪಿರೆಂಟ್ ಬಿಜೆಪಿ ಸಿಗ್ಲಿಲ್ಲ ಅಂದ್ರೆ ಮಹೇಶ್ ಆಲ್ರೆಡಿ ಹೇಳ್ಬಿಟ್ರು ಏನಂತ ಮಹೇಶ್ ಹೇಳಿದ್ರು ಇತ್ತೀಚಿಗಷ್ಟೇ ಪುಟ್ಸ್ವಾಮಿ ನಮ್ಗೆ ಜೆ ಅಭ್ಯರ್ಥಿ ಅಂತ ಬಟ್ ಅದಕ್ಕೆ ಇವ್ರ ರಿಯಾಕ್ಷನ್ ಬಂದಿತ್ತು ಪುಸ್ವಾಮಿ ಅವ್ರದ್ದು ಅವರಂದಿರು ಕಾರ್ಯಕರ್ತರು ಹೇಳೋದ್ನ ಅವ್ರು ಹೇಳ್ತಾವ್ರೆ ಹಂಗ್ ಬಿಟ್ಟು ನಾನೇ ನಿರಾಕರಿಸೋದಿಲ್ಲ ಆದ್ಮೇಲೆ ಅದೇ ಫೈನಲ್ ಅಂತಾನು ಹೇಳಲ್ಲ ಬಿಜೆಪಿ ಟಿಕೆಟ್ ಆಗಲ್ಲ ಪುಸ್ವಾಮಿಗೆ ಹೌದು ಮಹೇಶ್ ಟಿಕೆಟ್ ಆಗುತ್ತೆ ಜೆಡಿಎಸ್ ಅಥವಾ ಇಂಡಿಪೆಂಡ್ ಜೆಡಿಎಸ್ ಟಿಕೆಟ್ ಅಥವಾ ಇಂಡಿಪೆಂಡೆ ಜೆಡಿಎಸ್ ಕೋರ್ ಅವ್ರ ಒಂದಷ್ಟು ಒಂದು ವೋಟ್ ಸಿಂಬಲ್ ಬೇಕಲ್ಲ ಹೌದು ಸುಮ್ ಸುಮ್ನೆ ನಾನು ಇಂಡಿಪೆಂಡೆಂಟ್ ಅನ್ಬಿಟ್ರೆ ಇಲ್ಲಿ ಸಿಂ ಬಾಲರಾಜ್ ಇಂಡಿಪೆಂಡೆಂಟ್ ಎಂ ಎಲ್ ಆಗಿರೋದು ಬೇರೆ ಕಥೆ ಹೌದು ಅದು ಅವತ್ತಿನ ಕತೆಗಳು ಸೊ ಇವೆಲ್ಲವೂ ಕೂಡ ಇದೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ ನಂತರ ಕಮಲ್ ರಾಜ್ ಬಿ ಎಸ್ ಪಿ ಇದೆ ಬಟ್ ಗೆಲ್ಲುವಂತ ಓಟ್ಸ್ ಇಲ್ಲ ಕರೆಕ್ಟ್ ಮಹೇಶ್ ವ್ಯವಸಾಯ ಮಾಡಿದ್ರು ಗೆತ್ಕೊಂಡ್ರು ಆ ಕಡೆ ಹೋದ್ರು ಬೆಳೆ ಕಿತ್ಕೊಂಡು ಹೋದ್ಮೇಲೆ ಕೂಳೆ ಇರ್ತಾವಲ್ಲ ಕೂಳೆ ಮೀನ್ಸ್ ಅದೇ ಅದು ಕೂಡ ಕವಲುಡಿಯತ್ತೆ ಅದು ಜಾಸ್ತಿ ಫಲ ಬರಬಹುದು ಇಲ್ಲ ಕಡಿಮೆ ಬರಬಹುದು ಅದು ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರ ಹಣಹಣಿ ಜೊತೆಗೆ ಪುಟ್ಸ್ವಾಮಿ ಜೆಡಿಎಸ್ ಬಿ ಎಸ್ ಪಿ ಈ ನಾಲ್ಕರ ಇದೆ ಕ್ಯಾಂಡಿಡೇಟ್ ಗಳು ಯಾರು ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಏನಾರ ಬಿಎಸ್ ಪಿ ಹೋಗ್ಬಿಟ್ಟು ಬಾಲರಾಜರ ಟಿಕೆಟ್ ಸಿಗದಾರೋ ಬಾಲರಾಜು ಯಾರು ಕೃಷ್ಣಮೂರ್ತಿ ಬಿಎಸ್ಪಿ ಟಿಕೆಟ್ ನಿಂತ್ಕೊಂಡ್ರೆ ಅವರೇ ಯಾರೋ ಜೆಡಿಎಸ್ ಹಿಂದೆ ಬಾಲರಾಜ್ ಜೆಡಿಎಸ್ ಕೆಜೆಪಿ ಇದ್ರು ಬಿಜೆ ಹಿಂಗೆಲ್ಲ ಇದೆ ಸಾಲ್ ಸಾಲ್ ಕಥೆಗಳಿದೆ ಸೊ ಹಾಗಾಗಿ ಕೊಳ್ಳೇಗಾಲ ಕದನ ಕುತೂಹಲ ಟಿಕೆಟ್ ಅನೌನ್ಸ್ ಆದ್ಮೇಲೆ ಗಡೇಗಳಿಗೆ ಅವರಿಗೆ ಚಿತ್ರ ಹೇಳಕ್ಕಾಗಲ್ಲ ಹೌದು ಹಾಗಾಗಿ ಸದ್ಯಕ್ಕೆ ಮಹೇಶ್ ಮುನ್ನಡೆ ಅಂತ ನಮ್ ಸರ್ವೆ ನಾವ್ ಹೇಳಿದ್ವಿ ಹೌದು ಅವರಿದ್ದಾರೆ ಈ ಪುಟ್ಸ್ವಾಮಿ ಅವ್ರದ್ದು ಏನು ಅಂತಂದ್ರೆ ನೋಡಬೇಕು ಹ್ಮ್ ಹೇಳಕ್ಕಾಗಲ್ಲ ಯಾರು ನಗಣ್ಯ ಅನ್ನಂಗಿಲ್ಲ ಇಲ್ಲಿ ಯಾರು ಸೂಪರ್ ಸ್ಟಾರ್ ಗಳಲ್ಲ ಯಾರೋ ನಿಕ್ರಸ್ಟರ್ ಅಲ್ಲ ಯಾರು ಏನ್ ಬೇಕಾದ ಆಗ್ಬೋದು ಬಟ್ ಪುಟ್ಸ್ವಾಮಿ ಬಹಳ ಸೌಂಡ್ ಇದೆ ಸೌಂಡ್ ಇದೆ ಚರ್ಚೆ ನಡೀತಾ ಇದೆ ಒಂದು ಚಿಕನ್ ಕೋಳಿ ಕೋಳಿ ಫಾರ್ಮಲ್ಲಿ ಬರೋ ಕೋಳಿ ಅದು ಊರಲ್ಲಿ ರಂಗಪ್ಪನ ನೋಟ್ಲಾದ್ರೆ ಕೋಳಿ ಸಾರು ಕಬಾಬ್ ಮಾಡ್ಬಿಟ್ಟು ಮಾರ್ಬಿಡ್ತಾನೆ ಜಿಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗ್ಬೋದೇನು ಕಬಾಬು ಅದೇ ಕೋಳಿ ಫೈವ್ ಸ್ಟಾರ್ ಓಟ್ಲ್ ಹೋದಾಗ ರೇಟ್ ಜಾಸ್ತಿ ಹಾಗಾಗಿ ಆ ಆರ್ ಆರ್ಭಟ ಸೌಂಡು ಎಲ್ಲಿದ್ದಾಗ ಏನು ಅನ್ನೋದು ಚರ್ಚೆಗೆ ಬರ್ತದೆ ಫೈನಲಿ ಅದಾದ್ಮೇಲೆ ಎಲೆಕ್ಷನ್ ಟಿಕೆಟ್ ಘೋಷಣೆಯ ನಂತರ ಕೊಳ್ಳೆಗಾಲ ಚಿತ್ರಣ ಗೊತ್ತಾಗಬಹುದು ಬಟ್ ನಿಮ್ ಪ್ರಕಾರ ಕೊಳ್ಳೆಗಾಲದಲ್ಲಿ ಯಾರು ಗೆಲ್ತಾರೆ ನೀವು ಚಾಮರಾಜನಗರದ ನಾಲ್ಕು ಕ್ಷೇತ್ರದಲ್ಲಿ ಯಾರು ಎಷ್ಟು ಯಾವ್ದು ಎಲ್ಲೆಲ್ಲಿ ಗೆಲ್ತಾರೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಮುಖ್ಯಮಂತ್ರಿ ಆಗ್ಬೇಕು ನಿಮ್ಮ ಕ್ಷೇತ್ರ ಯಾವ್ದು ನಿಮ್ಮ ಶಾಸಕರು ಯಾರು ಆಗಬೇಕು ಕಾಮೆಂಟ್ ಮಾಡಿ ತಿಳಿಸಿ ಫೈನ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯವ್ರಿಗೆ ಓಟ್ ಹಾಕಿ ಹೌದು ಆತ ಯಾವುದೇ ಪಕ್ಷ ಆಗಿರ್ಲಿ ಪಕ್ಷೇತರ ಆಗಿದ್ರು ಪರವಾಗಿಲ್ಲ ಒಳ್ಳೆಯವ್ರ ಆಯ್ಕೆ ಮಾಡಿ ಲೂಟಿ ಮಾಡೋರ್ನ ನಾನು ಇಪ್ಪತ್ತು ಕೋಟಿ ಖರ್ಚು ಮಾಡೋಣ ಇದನ್ನ ನಾನೂರು ಕೋಟಿ ಮಾಡ್ಕೋಬೇಕು ಅನ್ನೋರಿಗೆ ವೋಟ್ ಹಾಕ್ಬೇಡಿ ಹ್ಮ್ ಒಳ್ಳೆಯವ್ರಿಗೆ ಹಾಕಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸಿವೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ